ಸುತ್ತಲೂ ಹಚ್ಚ ಹಸಿರು, ಆ ತಂಪಾದ ಗಾಳಿ, ಶಾಂತ ವಾತಾವರಣ. ಮುಂದೆ ಸಾಗಿದ್ರೆ ಸಿಗುವ ಸಣ್ಣ ಗುಹೆಯೊಳಗೆ ಸಾಗಿದ್ರೆ ನೀರು ಹರಿವ ಸದ್ದು ಕೇಳಿಸ್ತದೆ. ಇಲ್ಲಿ ಬಂಡೆ ಕಲ್ಲಿನ ಮೇಲಿಂದ ನಿರಂತರವಾಗಿ ಹರಿಯುವ ನೀರು ಪವಿತ್ರ ತೀರ್ಥ. ಇದು ಬೆಳ್ತಂಗಡಿ ತಾಲೂಕಿನ ಸವಳಾಲಿನಲ್ಲಿರುವ ತೀರ್ಥಕ್ಷೇತ್ರ. ಎಲ್ಲೆಲ್ಲಿಂದ ಬರ್ತಾರೆ, ಇಲ್ಲಿ ಇಲ್ಲಿಂದ ಹೇಳಿಲ್ಲ, ಕೆಳಕೆಳ ಹಾಸನದಿಂದ ಕೆಳಗಿಂದ ಎಲ್ಲ ಬಂದ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತಾರೆ, ದೇವ್ರದ್ದು ಹರಕೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಏನು ನಾವು ನೆನೆಸ್ಕೊಳ್ತೇವೆ ಅಂತೂ 90% ಆಗಿದ್ದೇ ಜಾಸ್ತಿ. ಬೆಟ್ಟಗಳ ಸಾಲಿನ ಕಾನನದ ಮಧ್ಯದ ಈ ಗುಹೆಯಲ್ಲಿ ಹರಿಯುವ ನೀರು ತೀರ್ಥ ಸಮಾನ. ಇದೇ ಜಾಗದಲ್ಲಿ ತಲೆ ಎತ್ತಿರುವ ಶ್ರೀ ಆದಿನಾಥ ಸ್ವಾಮಿಯ ಬಸದಿ ಇದನ್ನು ಪವಿತ್ರ ಸ್ಥಳವನ್ನಾಗಿಸಿದೆ. ವರ್ಷದ ಪ್ರತಿ ತಿಂಗಳ ಅಮಾವಾಸ್ಯೆ ಬಂದರೆ ಸಾಕು, ಭಕ್ತಾದಿಗಳ ದಂಡು ತೀರ್ಥ ಸ್ನಾನಕ್ಕಾಗಿ ಇಲ್ಲಿ ಬೀಡು ಬಿಟ್ಟಿರ್ತದೆ. ಅಮಾವಾಸ್ಯೆ ಮಾತ್ರ ತುಂಬಾ ಜನ ಬರ್ತಾರೆ, 1000 ಗಟ್ಟಲೆ ಜನ ಸೇರ್ತಾರೆ ಇಲ್ಲಿ ಈ ಸ್ನಾನಕ್ಕೆ ಅಂತ ಹೇಳಿ ಬರ್ತಾರೆ. ಪೂಜೆ ಯಾವತ್ತು ಜಾಸ್ತಿ ಇರ್ತದೆ. ಅಮಾವಾಸ್ಯೆ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ತಿಂಗಳಿಗೆ ಒಂದೇ ಬಾರಿ ನಡೆಯುವ ಪೂಜೆಯೇ ಇಲ್ಲಿ ಬಹಳ ವಿಶೇಷ. ನೂರಾರು ಜೈನ ಭಕ್ತಾದಿಗಳು ದೂರ ದೂರಿಂದ ಆಗಮಿಸ್ತಾರೆ. ಈ ನೀರಿನ ಪ್ರೋಕ್ಷಣೆಯಿಂದ ರೋಗ ರುಚಿನ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ ಎಂಬುದು ಭಕ್ತರ ನಂಬಿಕೆ. ಅಂದ್ರೆ ಪವಿತ್ರವಾದ ನೀರು ಅಂತ ಹೇಳ್ತಾರೆ, ಅಂತ ರೋಗ ರುಜಿನಗಳು ಕಡಿಮೆ ಆಗಿದೆ. ಮತ್ತೆ ತುಂಬಾ ಜನರು ಹೇಳೋದು ಕೇಳಿದ್ರು, ಈ ತೀರ್ಥಕ್ಷೇತ್ರವನ್ನ ತಲುಪಲು ಹೊಳೆ ದಾಟಿ ಬೆಟ್ಟ ಹತ್ತಬೇಕು. ಇದಕ್ಕಾಗಿಯೇ ಸೇತುವೆ ಹಾಗೂ ಮೆಟ್ಟಿಲುಗಳನ್ನ ನಿರ್ಮಿಸಲಾಗಿದೆ. ಅಲ್ಲದೆ ತೀರ್ಥ ಹರಿಯುತ್ತಿರುವ ಬಂಡೆ ಕಲ್ಲಿನ ಮೇಲೆ ಆದಿನಾಥನ ಪ್ರತಿಮೆ ಇದೆ. ಈ ಪ್ರತಿಮೆಯ ಕೆಳಗೆ ಎರಡು ಪಾದದ ಗುರುತಿದೆ. ಸುಮಾರು 800 ವರ್ಷಗಳ ಇತಿಹಾಸವನ್ನ ನೋಡಿದ್ರೆ ಇದು ಜೈನ ಶ್ರಾವಕ ಮುನಿಗಳ ಪಾದ ಎಂಬುದು ತಿಳಿಯುತ್ತದೆ. ಕಾವ್ಯ ಸುವರ್ಣ, ನಮ್ಮೂರ ವಾರ್ತೆ.